ಶಾಕಾಗ್ಬಿಟ್ರಾ? ಆ ಕಾಡ ಕಿಳಿದ ಮ್ಯಾಕೆ ಅಲ್ಲಿರೋ ಪ್ರತಿಯೊಬ್ಬನು ಎದುರಾಳಿನೇ. ಈಟ್ ದಿವಸ ನಿಮ್ಮನ್ನ ಎದುರಾಳಿಯಾಗಿ ನೋಡಿರ್ಲಿಲ್ಲ, ಆದ್ರೆ ಈಗ ನೀವು ಇಡೋ ಒಂದೊಂದು ಹೆಜ್ಜೆನ ಗಮನಿಸ್ತೀನಿ. ಏನಂದ್ರೆ ಕನಸು ಕನಸಾಗೇ ಇದ್ರೆ ಚಂದನ. ಅದಕ್ಕೆ ನಮ್ಮವ್ರನ್ನ ನಾನು ಪಿರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡೋನು. ಬರೀ ಅವ್ರ ಕಣ್ಣಲ್ಲಿ ನೀರು ಬಂದ್ರೇ ನಾನು ತಡ್ಕೊಳಕ್ಕಿಲ್ಲ. ಅಂಥದ್ರಾಗೆ ಅವ್ರ ಕನಸನ್ನ ನನಸಾಗದೆ ಇರಕ್ಕೆ ಬಿಟ್ಬಿಡ್ತೀನ. ಅತ್ತಿಗೆ, ಹಲೋ ಅತ್ತಿಗೆ. ಓ ಹೌದೇ, ಯಾಕತ್ತಿಗೆ ಉಸಿರೇ ಬತ್ತಿಲ್ಲ? ಶಾಕ್ ಆಗ್ಬಿಟ್ರಾ? ಶಾಕ್ ಆಗಬೇಕು ಅಂತ ತಾನೇ ನಾನು ಪಾಪದವ್ನಂಗೆ ನಾಟಕ ಆಡಿದ್ದು. ಅಲ್ಲ, ಚೇಲಗಳನ್ನ ಇಟ್ಕೊಂಡು ಅವ್ರನ್ನ ನಂಬ್ಕೊಂಡು ಜೀವನ ನಡೆಸೋ ನಿಮಗೆ ಈಟಿರಬೇಕಾದ್ರೆ ಇನ್ಯಾವ ನೆರವು ಇಲ್ಲದೆ ಸ್ವಂತವಾಗಿ ದುಡ್ದು ಗತ್ತಾಗಿ ಬದುಕ್ತಾರ ನನಗೆ ಇಟ್ಟಿರಬೇಡ. ಅದಕ್ಕೆ ಈಗ ಹೇಳ್ತಾ ಇವನಿ, ಪೆನ್ನು ಪೇಪರು ತಕೊಂಡು ಬರೆದಿಟ್ಕೊಳ್ಳಿ, ನಮ್ಮವ್ರ ಐ ಎ ಎಸ್ ಆಗೇ ಆಯ್ತಾರೆ. ಸ್ಟೆಪ್ ಮಾಡೋರ್ಗೆಲ್ಲ ಶಿಕ್ಷೆ ಕೊಡಿಸೇ ಕೊಡಿಸ್ತಾರೆ. ಅದಕ್ಕೆ ನಾನು ಮುಗ್ಧವಾಗಿ ಮಾತಾಡ್ಬಿಟ್ರೆ ನಿಮ್ಮ ಮನಸ್ಸು ಕರ್ಗೋಯ್ತೈತೆ ಅಲ್ವಾ? ಈಗ ನಿಮ್ಮ ಮನಸ್ಸನ್ನ ಒಸಿ ಗಟ್ಟಿ ಮಾಡ್ಕೊಳ್ಳಿ. ನೀವು ನೋಡಬೇಕಾಗಿರೋದು ಇನ್ನೂ ಸ್ಯಾನೆ ಸ್ಯಾನೆ ಐತೆ. ಈಟ್ ದಿವಸ ಹಾವಿಗೆ ಹಾಲೆರಿ ಹಸುನಂಗೆ ಇರ್ತಿದ್ದೆ, ಆದ್ರೆ ಇನ್ ಮ್ಯಾಕೆ ಒಟ್ಟಾಡಿಸ್ಕೊಂಡು ಗುಮ್ಮ ಗೂಳಿ ಅಡ್ಡ ಬಂದ್ರ ಅಡ್ರೆಸ್ ಕಿಲ್ದಂಗೆ ಹೋಗ್ಬಿಡ್ತೀರಾ? ಉಸಾರು ಉಸಾರು.